ಸೊ ನಾನು ಬ್ಯಾಕ್ ಸ್ಟೇಜ್ ಹೋದಾಗ ನನಗೆ ಖಂಡಿತ ಗೊತ್ತಿರಲಿಲ್ಲ ಅದೇ ಈ ಥರ ಅರೇಂಜ್ ಆಗಿತ್ತು ಅಂತ. ಪ್ರೇಮ್ ಪ್ರೊಡ್ಯೂಸರ್ ಯೂಶ್ವಲಿ ಏನಾಗ್ತಿದೆ ಅಂತ ಹೇಳಲ್ಲ ಅನ್ನೋದು ಇದೊಂದು ದೊಡ್ಡ ನಿಜ ಆಗೋದೆ ಇವತ್ತು, ಬಿಕಾಸ್ ನನಗೆ ಇಲ್ಲಿ ಬರೋವರೆಗೂ ನಂಗೆ ಗೊತ್ತಿರಲಿಲ್ಲ. ಹಿಂದೆ ಹೋದೆ ಆ್ಯಂಡ್ ಅಭಿಷೇಕ್ ಕೈ ಹಿಡ್ಕೊಂಡೆ ಆ್ಯಂಡ್ ನಾವು ರಾಣ ಸ್ವಲ್ಪ ನನಗೂ ಟೈಮ್ ಆಗುತ್ತೆ ಹೇಳೋಕ್ಕೆ. ಸೊ ರಾಣ ಅವ್ರ ಕೈ ಹಿಡ್ಕೊಂಡೆ ಆ್ಯಂಡ್ ಅವ್ನ ಕೈ ಶಿವರ್ ಆಗ್ತಾ ಇತ್ತು, ಶೇಕ್ ಆಗ್ತಾ ಇತ್ತು, ನಡಕ್ತಾ ಇತ್ತು. ಆ್ಯಂಡ್ ನನಗೆ ಫಸ್ಟ್ ಟೈಮ್ ಅಪ್ಪು ಆಡಿಯೋ ಲಾಂಚ್ ದಿವಸ ನಾನು ವೇದಿಕೆಗೆ ಹೋಗಿ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ಆ ಫೀಲಿಂಗ್ ಮತ್ತೆ ನಾಪ್ತಾ ಬಂತು. ಅವನೊಬ್ಬನೇ ಅಲ್ಲ, ಬಹುಶಃ ನಾನು ನಡಕ್ತಿದ್ದೆ ಅನಿಸುತ್ತೆ. ಮೈ ವಾಯ್ಸ್ ಇಸ್ ಸ್ಟಿಲ್ ಶಿವರಿಂಗ್. ನಾನು ಇನ್ನು ಎಲ್ಲರ ಹತ್ರನೂ ಒಂದೇ ಕೇಳ್ಕೊಳ್ಳೋದು, ಬಹುಶಃ ನನ್ನ ವೆಲ್ ವಿಶರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್, ಪ್ರೆಸ್, ಮೀಡಿಯಾ, ನನಗೆಲ್ಲರೂ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಇಲ್ಲಿದ್ದಾರೆ. ಸೊ ದಿಸ್ ಇಸ್ ಅ ಫ್ಯಾಮಿಲಿ ಕ್ರೌಡ್ ನನಗೆ. ಸೊ ನನ್ನ ಕುಟುಂಬದಿಂದ ನಾನು ಒಂದೇ ಕೇಳ್ಕೊಳ್ಳೋದು, 18 ಇಯರ್ಸ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ, ಫಸ್ಟ್ ಟೈಮ್ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಕಲ್ಯಾಣ ಮಂಟಪ ಶೂಟಿಂಗ್ಗೆ ಅಪ್ಪಾಜಿ ಜೊತೆ ಹೋಗಿರೋದು ಫಸ್ಟು ನಾನು. ಅದಾದಮೇಲೆ ಬಹುಶಃ ಲೈಫ್ ಸ್ಟಾರ್ಟ್ ಆಯಿತು, ಫಿಲ್ಮ್ ಇಂಡಸ್ಟ್ರಿ ಕೈ ಹಿಡಿತು, ನನ್ನ ಕೆಲಸ ಕೊಡ್ತು, ನನ್ನ ಫ್ಯಾನ್ಸ್ ಅಭಿಮಾನಿಗಳು ಕೈ ಹಿಡಿದ್ರು ಆ್ಯಂಡ್ ಆ ಪ್ರೀತಿ ನನಗೆ 18 ಇಯರ್ಸ್ ಆಫ್ ಮೈ ಲೈಫ್ ಇನ್ನ ಇಂಡಸ್ಟ್ರಿ ಎಲ್ಲ ತೋರಿಸಿದ. ದಿಸ್ ಇಸ್ ಅ ವೆರಿ ಇಮೋಷ್ನಲ್ ಮೂಮೆಂಟ್ ಫಾರ್ ಮೀ. ಫಸ್ಟ್ಲಿ ಬಿಕಾಸ್ ಅಭಿಷೇಕ್ ಯಾವತ್ತೂ ಹೇಳಿಲ್ಲ, ರಾಣ ಯಾವತ್ತೂ ಹೇಳಿಲ್ಲ ದ್ಯಾಟ್ಸ್ ಅವನು ಹೀರೋ ಆಗಬೇಕು ಅಂತ. ಆ್ಯಂಡ್ ಒಂದು 2 ವರ್ಷ ಹಿಂದೆ ಅವನು MBA ಓದಬೇಕು ಅಂತ ಅಮೇರಿಕಾ ಕಳಿಸ್ತಾ ಇದ್ವಿ. ಆವಾಗ ಅವನು MBA ಓದಲ್ಲ, ನಾನು ಲೀಸ್ ಸ್ಟ್ರಾಸ್ಬರ್ಗ್ ನ್ಯೂಯಾರ್ಕ್ ಹೋಗ್ಬಿಟ್ಟು ನಾನು ಆ್ಯಕ್ಟಿಂಗ್ ಕಲಿತೀನಿ ಅಂದ. ಆ್ಯಂಡ್ ಯು ಲೈಕ್ ನೋ ನೋ ನಮಗೆ ಸಾಕಾಗಿಲ್ಲ, ನೋ 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 ಮೋರ್ ಸಾಕು ಅಂತ. ಬಟ್ ಐ ಥಿಂಕ್ ಆ ದಿವಸ ವಿ ಟುಕ್ ದ ರೈಟ್ ಡಿಸಿಷನ್. ರಾಣ ತುಂಬ ಹಾರ್ಡ್ ವರ್ಕಿಂಗ್ ಆಗಿದ್ದಾನೆ, ನನ್ನ ಥರ ಅಲ್ಲ. ನಾನು ಒಂದು ದಿವಸ ಜಿಮ್ಗೆ ಹೋಗಿರೋದು ನಾಪ್ಕ ಇಲ್ಲ ಒಂದು 18 ಇಯರ್ಸ್ ಆ್ಯಂಡ್ ದಿಸ್ ಇಸ್ ದ ರೀಸನ್ ರಿಸಲ್ಟ್ ಫಾರ್ ದ್ಯಾಟ್. ಬಟ್ ಅವ್ನು ತುಂಬ ಹಾರ್ಡ್ ವರ್ಕಿಂಗ್ ಅವನು. ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ನಾನು ಬಹುಶಃ ಪ್ರೇಮ್ಗೆ ಹೇಳಬೇಕು ಅನಿಸುತ್ತೆ. ನಂಗೆ ಪ್ರೇಮ್ ಬಗ್ಗೆ ತುಂಬ ಇಷ್ಟ ಆಗಿರೋ ವಿಚಾರ ಏನು ಅಂದರೆ, ನನ್ನ ಲೈಫಲ್ಲಿ ಕೋಪ ತಡ್ಕೊಳಕ್ಕಾಗಲ್ಲ, ಬೈದು ಬಿಡ್ತೀನಿ ಆಗಲ್ಲ. ನಿಮ್ಗಳು ಗೊತ್ತಿರುತ್ತೆ ತುಂಬ ಬೈಕೊಂಡ್ರೆ ನೀವುಗಳು ಓದ್ತಿಗಳು. ಬಟ್ ಪ್ರೇಮ್ಗೆ ಯಾರಾದರೂ ಎಷ್ಟೇ ಹೀಯಾಳಿಸಿದ್ರು ನಾನು ಕೋಪ ಮಾಡ್ಕೋತೀನಿ, ನನಗೆ ಕೋಪ ಬರುತ್ತೆ. ಅದ್ರ ಬಗ್ಗೆ ನಾನು ಪ್ರೇಮಿಗೆ ಹೇಳ್ತಾ ಇರ್ತೀನಿ, ಬ್ಲಾಕ್ ಮಾಡು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟರಲ್ಲಿ, ನಿಮ್ಗಿದು ಅವಶ್ಯಕತೆ ಇಲ್ಲ ಅಂತ. ಬಟ್ ಅವ್ನ ಪ್ರತಿಯೊಂದು ಕ್ರಿಟಿಸಿಸಮ್ಗೂ ಒಂದು ಸ್ಟೆಪ್ಪಿಂಗ್ ಸ್ಟೋನ್, ಇದು ನನಗೆ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್ ಅಂತ 2002 ಅಲ್ಲಿ ಮೇಲೆ ಹೆಜ್ಜೆ ಹಾಕ್ದವನು. ಹಿ ಈಸ್ ಜಸ್ಟ್ ಕ್ಲೈಮಿಂಗ್ ಅಪ್ ಪೆನ್ ಅಪ್ ಪೆನ್ ಅಪ್ ಪೆನ್ ಅಪ್. ಆ್ಯಂಡ್ ಪ್ರೇಮ್, ಯು ಆರ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಡಿರೆಕ್ಟರ್ಸ್ ಇನ್ ಆರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಈ ಗಂಡನಾಗಲ್ಲ, ಜಸ್ಟ್ ಆ್ಯಸ್ ಅ ಫ್ಯಾನ್ ಆಫ್ ಯುವರ್ ಫಿಲ್ಮ್ಸ್. ನೀನು ಎಷ್ಟು ಕಷ್ಟಪಡ್ತೀಯ ನನಗೆ ಸೂರ್ಯಂಗೆ ಸ್ವಲ್ಪನೂ ಟೈಮ್ ಕೊಡಲ್ಲ. ಯು ನಾಟ್ ಅ ಗುಡ್ ಹಸ್ಬೆಂಡ್, ಯು ಆರ್ ಅ ವೆರಿ ವೆರಿ ಗುಡ್ ಡೈರೆಕ್ಟರ್. ಬಟ್ ನಿನ್ನ ಕೆಲಸ ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ. ಆ್ಯಂಡ್ ಟುಡೇ ಐ ಥಿಂಕ್ ಇಟ್ಸ್ ಟೈಮ್ ದ್ಯಾಟ್ ಪ್ರೇಮ್ ಇಂಟ್ರೊಡ್ಯೂಸಸ್ ಅನದರ್ ಮೆಂಬರ್ ಆಫ್ ಅ ಫ್ಯಾಮಿಲಿ. ರಾಣಾ, ಈ ಇಷ್ಟು ವರ್ಷ ನನಗೆ ಎಷ್ಟು ನೀವು ಸಪೋರ್ಟ್ ಮಾಡಿದ್ದೀರೋ, ಕಷ್ಟದಲ್ಲಿ ಸುಖದಲ್ಲಿ ಬೈದಿದ್ದೀರಾ, ಹಾಗೆ ತಪ್ಕೊಂಡು ಮುದ್ದಾ ಇದ್ದೀರಾ ಆ್ಯಂಡ್ ಎವ್ರಿಥಿಂಗ್. ಸೊ ಥ್ಯಾಂಕ್ ಯು ಫಾರ್ ದ ಲಾಸ್ಟ್ 18 ಇಯರ್ಸ್ ಆಫ್ ಮೈ ಲೈಫ್. ಆ್ಯಂಡ್ ಫ್ರಮ್ ಟುಡೇ ಒಂದು ಹೊಸ ಎರಾ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಹೊಸ ಲೈಫ್ ಸ್ಟಾರ್ಟ್ ಆಗ್ತಾ ಇದೆ. ರಾಣಾ, ಐ ವುಡ್ ವಾಂಟ್ ಟು ವಿಶ್ ಯು ಆಲ್ ದ ಬೆಸ್ಟ್. ಪ್ರೇಮ್ ಮೇಲ್ ಬನ್ನಿ, ಪ್ರೇಮ್ ಅರ್ಜುನ್ ಕಮ್ ಅಪ್. ರವಿ ವರ್ಮಾ ಸರ್, ನೀವು ಮೇಲ್ ಬನ್ನಿ, ಪ್ಲೀಸ್ ಬನ್ನಿ.
ಪ್ಲೀಸ್ ಬನ್ನಿ. ಬಾಬಾ ಹರೀಶ್ ಸರ್ ನೀವು ಯು ಆರ್ ದ ಪ್ರೆಸಿಡೆಂಟ್ ಆಫ್ ಅವರ್ ಅಸೋಸಿಯೇಷನ್, ಪ್ಲೀಸ್ ಬನ್ನಿ. ಪತ್ರಕರ್ತರಿ ಅವರೆಲ್ಲ ಬಂದ್ಬಿಡ್ಲಿ, ಒನ್ ಮಿನಿಟ್ ಪ್ಲೀಸ್. ಓಕೆ, ಸೊ ಹರ್ವಂದು ಅರ್ಜುನಿಗೆ ಈ ಫಿಲ್ಮಲ್ಲಿ ಹೇಳಿದ್ದೀನಿ ದಟ್ ಸ್ವಲ್ಪ ಮಾಡರ್ನ್ ಸಾಂಗ್ಸ್ ಮಾಡು. ಈ ಮಾಡರ್ನ್ ಇಮೇಜ್ ಕ್ರಿಯೇಟ್ ಮಾಡು ಅರ್ಜುನ್, ಪ್ಲೀಸ್. ದಿಸ್ ಶುಡ್ ಬಿ ಅ ಬ್ರಿಲಿಯಂಟ್ ಬ್ರಿಲಿಯಂಟ್ ಸಾಗಾನೇ ಇರಬೇಕು ಇದು, ಫ್ಯಾಂಟಾಸ್ಟಿಕ್ ಆಲ್ಬಮ್. ಇವರೆಲ್ಲ ಹಿರಿಯರ ಆಶೀರ್ವಾದ. ನಾಗೇಶ್ ಸರ್ ಅಲ್ಲಿ ನಿಂತ್ಕೊಂಡಿದ್ದಾರೆ, ವೈ ಬಿ ಇದ್ದಾರೆ, ಅ ಲಾಟ್ ಆಫ್ ಪೀಪಲ್ ಫ್ರಮ್ ದ ಇಂಡಸ್ಟ್ರಿ ಇದ್ದಾರೆ. ನನಗೆಲ್ಲೋ ಕಾಂತಣ್ಣಂಗೆ ನೋಡಿದೆ, ಸೊ ಕಾಂತಣ್ಣ ಇದ್ದಾರೆ. ಆಲ್ ಲವ್ಲಿ ಹಾರ್ಟ್ಸ್, ಲವ್ಲಿ ಸೋಲ್ಸ್. ವಿಲಾಸ್ ನಾಯಕ್ ಇಸ್ ಹಿಯರ್, ಮೈ ಬೆಸ್ಟ್ ಫ್ರೆಂಡ್ ಸುನೇನಾ ಸುರೇಶ್ ಇಸ್ ಹಿಯರ್. ಆ್ಯಂಡ್ ನಿಮ್ಮದೆಲ್ಲ ಆಶೀರ್ವಾದ ಸದಾ ರಣ ಮೇಲೆ ಇರಲಿ. ಆ್ಯಂಡ್ ಪ್ಲೀಸ್ ವಿಶ್ ಹಿಮ್ ವೆಲ್. I would also like to thank everybody for coming here, making it tonight. I would like to thank Prestige Group and Bharat Uncle, who's also one of the partners in Sky Lounge Bar. Thank you Bharat Uncle, wherever you are. Ivattu Sunday, so usually sundowner agutte Sky alli. How I know this? Because I keep coming. But ಇವತ್ತು ನಮಗೋಸ್ಕರ ಹಿ ಶಟ್ ಡೌನ್ ದಿಸ್ ಪ್ಲೇಸ್ ಅಂಡ್ ಓಪನ್ ಇಟ್ ಜಸ್ಟ್ ಫಾರ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಥಿಂಕ್ ಐ ಸ್ಪೋಕ್ ಆಲ್ರೆಡಿ ಅ ಲಾಟ್, ಸೊ ಥ್ಯಾಂಕ್ ಯು ಎವ್ರಿಬಡಿ. ಆ್ಯಂಡ್ ಎಂಜಾಯ್ ಯುವರ್ ಸೆಲ್ಫ್, ಲೆಟ್ಸ್ ಪಾರ್ಟಿ ಹಾರ್ಡ್, ಲೆಟ್ಸ್ ಎಂಜಾಯ್ ಆ್ಯಂಡ್ ಲೆಟ್ಸ್ ಪ್ರಮೋಟ್ ರಾಣಾ. ಹಲೋ ಎವ್ರಿವನ್, ಇವತ್ತು ಎಲ್ಲರೂ ಇಲ್ಲಿಗೆ ಬಂದಿದ್ದೀರಾ, ನಮ್ಮ ಸಿನಿಮಾ ಮತ್ತು ನನ್ನನ್ನು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಒಂದೇ ಕೇಳ್ಕೊಳ್ತೀನಿ, ಇದೇ ಥರ ನೀವು ಮುಂದೇನೂ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ. ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಅವರು, ನಮ್ಮಮ್ಮ ಫಸ್ಟು ಇಂಡಸ್ಟ್ರಿ ಎಂಟ್ರ್ ಮಾಡಿದ್ವಾಗ ಅವ್ರನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಹಾಗೆ ನಮ್ಮ ಅಕ್ಕನೂ 2002 ಎಂಟ್ರ್ ಆಗಿದ್ವಾಗ ಅವ್ರನ್ನ ಥ್ರೂ ಔಟ್ ಹರ್ ಕೆರಿಯರ್ ಇವತ್ತುವರೆಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಅದು ಒಂದೇ ಕೇಳ್ಕೊಳ್ಳೋದು ನಿಮ್ಮಿಂದ, ದಯವಿಟ್ಟು ನನ್ನನ್ನು ಅದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ನಾನು ನನ್ನ ಕಡೆಯಿಂದ ಏನು ಎಫರ್ಟ್ ಹಾಕ್ಬೋದು ಅದು ಹಾಕೇ ಹಾಕ್ತೀನಿ. ಮತ್ತು ನಮ್ಮ ಸಿನಿಮಾದು ಕತೆ ತುಂಬ ಅದ್ಭುತವಾಗಿ ಬಂದಿದೆ, ನನ್ನ ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಆಗಿದೆ ಒಂದು ಫಸ್ಟ್ ಮೂವಿಗೆ. 100% ನನ್ನ ಕಡೆಯಿಂದ ಏನು ಮಾಡಬೇಕು 200% ಎಕ್ಸ್ಟ್ರೀಮ್ ಎಫರ್ಟ್ ಹಾಕೇ ಹಾಕ್ತೀನಿ, ಅಮೇಝಿಂಗ್ ಆಗೋದಕ್ಕೆ ಮಾಡೇ ಮಾಡ್ತೀನಿ. ನಾನು ಮಾಡಿಲ್ಲಂದ್ರೂ ಇವ್ರು ತೆಗ್ಸೇ ತೆಗ್ಸ್ತಾರೆ ಕೆಲಸ, ಆ ನಂಬಿಕೆ ನನಗಂತೂ ಇದೆ. ನೋಡಿದ್ದೀನಿ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ವಿಲನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಸೊ ನೋಡಿದ್ದೀನಿ ಅವರು ಹೆಂಗ್ ಕೆಲಸ ತೆಗ್ಸ್ತಾರಂತ. ಸೊ 100% ಚೆನ್ನಾಗಿ ಮಾಡೇ ಮಾಡ್ತೀವಿ. ಸೊ ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ ಅಂತ ಒಂದು ನಂಬಿಕೆ ಇದೆ. ಆ್ಯಂಡ್ ಅಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ನಮ್ಮಮ್ಮ ಅಪ್ಪ ಇಲ್ಲೇ ಇದ್ದಾರೆ ಎಲ್ಲೋ, ವಿತೌಟ್ ದೆಮ್ ನಥಿಂಗ್ ಇಸ್ ಪಾಸಿಬಲ್. ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಡ್ಯಾಡಿ. ಆ್ಯಂಡ್ ಪ್ರೇಮ್ ಅಂಕಲ್, ಯಾ ನಮ್ಮ ಬಾಬಾ ಪ್ರೇಮ್ ಅಂಕಲ್, ನಾನು ತುಂಬ ಚಿಕ್ಕವನಿದ್ದೆ ನಮ್ಮ ಅಕ್ಕ ಮದುವೆ ಆಗಿದ್ವಾಗ, ಅವಾಗಿನ ಅಂಕಲ್ ಅಂಕಲ್ ಹೇಳ್ಕೊಂಬಂದಿನಿ, ಏನು ಮಾಡಲಿ ಇವತ್ತರೆಗೂ ಅಂಕಲ್ ಹೇಳಲ್ಲ. ಸೊ ನಮ್ಮ ಅಕ್ಕ ಅವ್ರ ಬಗ್ಗೆ ಹೇಳಲೇಬೇಕು, ಅವರು ನನ್ನ ಲೈಫಲ್ಲಿ ಒಂದು ಪಿಲ್ಲರ್ ಇದ್ದಂಗೆ, ಮೇಡ್ ಬಿ ಮೈ ಲೈಫ್, ನನ್ನ ಪರ್ಸ್ನಲ್ ಲೈಫ್ ಇದ್ದರೂ ಅಷ್ಟೇ, ಇಲ್ಲಾಂದರೆ ಜನ್ರಲ್ ಆಗಿ ಎನಿಥಿಂಗ್, ಇವಾಗ ಈ ಪಿಕ್ಚರ್ ಇದ್ದರೆ ಒಂದು ಸ್ಕ್ರಿಪ್ಟ್ ವರ್ಕ್ ಇರಲಿ, ಎಷ್ಟು ಇನ್ವಾಲ್ವ್ ಆಗಿದ್ರು, ಒಂದು ಮೇಕಪ್ ಇರಲಿ, ಅವ್ರು ಹೇಳಿದ್ದೆ ಆಗ್ತಿರೋದು, ಅದು ಎಂದೂ ಬಿಡಿ ಎಲ್ಲ ಅವ್ರು ಹೇಳಿದ್ದೆ ಆಗೋದು, ಬಟ್ ನಾನು ಹೇಳ್ತಾರೆ. ಸೊ ಇವರು ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟು ಮಾಡ್ತಿದಾರೆ ಅಂದರೆ, ಶಿ ಇಸ್ ಆಲ್ವೇಸ್ ಒಂದು ಪಿಲ್ಲರ್ ಥರ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಂಡ್ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಪ್ರೇಮ್ ಅಂಕಲ್ ನನ್ನ ಫೇವ್ರೆಟ್ ಡೈರೆಕ್ಟರ್ ಅವರು, ಸಾರಿ ನನ್ನ ಬಾ ಅವರು, ಓಕೆ ಪ್ರೇಮ್ ಸರ್ ಅವರಂತೂ ನಂದು ಮೋಸ್ಟ್ ಫೇವ್ರೆಟ್ ಡೈರೆಕ್ಟ್ರು. ಆ್ಯಂಡ್ ಅವ್ರು ಮಾಡೋದೆಲ್ಲ ದೊಡ್ಡ ಪಿಕ್ಚರು, ಅದರಲ್ಲಿ ಅವರು ಟೈಮ್ ತೊಗೊಂಡು ನನಗೋಸ್ಕರ ಒಂದು ಅವಕಾಶ ಕೊಟ್ಬಿಟ್ಟು ಒಂದು ಪಿಕ್ಚರ್ ಮಾಡ್ತಿರೋದ್ರೆ ಅದು ಗ್ರೇಟು. ಸೊ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ವೇಸ್ಟು, ಬಟ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಹೇಳಿ ಓಕೆ ಫೈನ್, ಥ್ಯಾಂಕ್ ಯು ಸೋ ಮಚ್ ಗೈಸ್, ಹ್ಯಾವ್ ಅ ಗುಡ್ ಟೈಮ್, ಸಪೋರ್ಟ್ ಹಿಂಗೆ ಇರಲಿ. ಆ್ಯಂಡ್ ಸರ್ ಯೋಗರಾಜ್ ಭಟ್ ಸರ್, ನಿಮ್ಮನ್ನು
ನಾನು ಫಸ್ಟ್ ಟೈಮು ಇವ್ರದ್ದು ಸೆಟ್ಟಲ್ ಸಿಕ್ಕಿದ್ದೆ ಕಾಮಿಡಿ ಕ್ಲಾಡಿಗಳು. ನೀವು ಆವತ್ತು ನನಗೆ ಒಳ್ಳೆ ಮಾತುಗಳು ಹೇಳ್ಬಿಟ್ಟು ಸಪೋರ್ಟ್ ಮಾಡಿದ್ರಿ, ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಂದಿದ್ದೀರಾ ನಮ್ಮದು ಲಾಂಚ್ ಡೇಗೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅರ್ಜುನ್ ಜನಿಯಾ ಸರ್ ಅಂತೂ ಯಾವಾಗಲೂ ಅಮೇಝಿಂಗ್ ಮ್ಯೂಸಿಕ್.